हलो फ्रेंड्स वीक्षकू नमस्कार वेलकम बैक टू ऑन विका चैनल फ्रेंड्स इवत यह वीडियो नानिमे तुम क्रिस्पी गरी गरी ईवनिंग स्नैक्स रेसिपी हेकोता हुर्गडले बोंडा तुम रुचियादे तुम सुलभ मन पदार्थ यूज तुम रुचियाबाद हेगंत नोड़ यह रीति दप सैजू एर उद्दा कटमी तेदिटी काल के जी अस्ट नूर ग्राम अस्टु हुर्गडले तकनी क्वांटिटी जास्ती कटमी रीति पुड़ी तेदिटी डायरेक्ट कटमी हे हाकबार्ति नो पुड़ीबिड़ीकु आवे नमी बोंडदली टेस्ट तुम चलते नेक्स्ट हुर्गडले पौडर मोड़ो मिक्सी जारे हुर्गडले हाकि फुल फैन पौड्र मोड़ो कडले हिटल आ रीत फुल फैन पौड्र मो नोड़ी रीति फुल फैन पौड्र मोदी इत तरी तरी अरे जरड़ी इकोबू इत फुल फैन पौड्र आगिरोद्र ना डायरेक्ट बौलल हाकता जो टू टेबल स्पून अक्की इट्टु रुचिगे तक उप्पुन हाकि चेन्नागि फस्ट मिक्स नोड़ी रीति मिक्स ಈಗ 2 ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಎಣ್ಣೆ ಹಾಕೊಳ್ಳೋಣ ಚೆನ್ನಾಗಿ ಕಾದಿರ ಅಂತ ಎಣ್ಣೆ ಹಾಕೊಳ್ಳೋಣ ಈ ಎಣ್ಣೆ ಹಾಕೋದ್ರಿಂದ ಬೋಂಡಾ ಗರಿ ಗರಿಯಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿ 1/2 ಟೀಸ್ಪೂನ್ ಅಷ್ಟು ಖಾರದ ಪುಡಿ 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಮೀಡಿಯಂ ಸೈಜಿನ ಕ್ಯಾರೆಟ್ ನ ಈ ತರ ತುರ್ದಿ ಹಾಕೊಳ್ತಾ ಇದೀನಿ ಕ್ಯಾರೆಟ್ ಹಾಕೋದ್ರಿಂದನೋ ಲೈಟ್ ಆಗಿ ಸಿಹಿ ಅಂಶ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಇಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀನಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣದ ಕಟ್ ಮಾಡಿ ಇಟ್ಟಿರುವಂತ ಕರಿಬೇವಿನ ಸೊಪ್ಪು ಒಂದು ಹಸಿಮೆಣಸಿನಕಾಯಿನ ಸಣ್ಣದ ಕಟ್ ಮಾಡಿ ಹಾಕೊಳ್ತಿದೀನಿ ಒಂದು ಚಿಟಿಕೆಯಷ್ಟು ಸೋಡಾ ಇದು ಬೋಂಡಾ ಮಾಡ್ತಿರೋದ್ರಿಂದ ಒಂದು ಚಿಟಿಕೆಯಷ್ಟು ಸೋಡಾ ಹಾಕೊಳ್ಳಬೇಕಾಗುತ್ತೆ ಮತ್ತೆ ನಾವು ಕಟ್ ಮಾಡಿ ಬಿಡಿಬಿಡಿಯಾಗಿ ಮಾಡಿ ಇಟ್ಟಿರುವಂತ ಈರುಳ್ಳಿನ ಹಾಕೊಳ್ಳೋಣ ನೋಡಿ ಈಗ ನೀರು ಹಾಕ್ತೀನಿ ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಿಕ್ಸ್ ಮಾಡಾಗಿದೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಮೀಡಿಯಂ ಗಟ್ಟಿ ಅದಕ್ಕೆ ಕಲಸ್ಕೊಳ್ಳಬೇಕು ಈರುಳ್ಳಿ ಪಕೋಡ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳುವಾಗಿರಬೇಕು ಅಷ್ಟೇ ಈ ಬೋಂಡಾಲ ಮಾಡ್ತೀವಲ್ಲ ಅಷ್ಟು ನೀರಾಗಿರಬಾರದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಲಸ್ಕೊಂಡಿದ್ದೀನಿ ಇದು ಪಕೋಡ ಅದಕ್ಕೆ ಬಂದಿದೆ ಇದರಲ್ಲೇ ನೀವು ಪಕೋಡ ಮಾಡ್ಕೊಬಹುದು ನೋಡಿ ಈ ಅದದಲ್ಲಿ ಇರಬೇಕು ಪಕೋಡಗೆ ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ ಇನ್ನೊಂದು 1/2 ಕಪ್ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ನೋಡಿ ಫ್ರೆಂಡ್ಸ್ ಈ ಅದದಲ್ಲಿ ಇದೆ ನೀವು ನೋಡ್ತಾ ಇರಬಹುದು ಬೋಂಡಾ ಮಾಡ್ತೀವಲ್ಲ ಅದಕ್ಕಿಂತನೂ ಸ್ವಲ್ಪ ಗಟ್ಟಿ ಇದೆ ನೋಡಿ ಈ ಅದದಲ್ಲಿ ಇದೆ ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡು ಡೈರೆಕ್ಟ್ ಬೋಂಡಾ ತರ ಹಾಕಬಾರದು ಈ ರೀತಿ ಒಂದು ಸ್ವಲ್ಪ ತಟ್ಕೋಬೇಕು ತುಂಬಾ ತೆಳುವಾಗೂ ಇಲ್ಲ ಇಷ್ಟೇ ಬೋಂಡಾ ತರ ಹಾಕ್ಬಿಟ್ರೆ ಒಳಗಡೆ ಹಿಟ್ಟಿಟ್ಟಾಗಿ ಉಳ್ಕೊಳ್ಳುತ್ತಲ್ಲ ಬಟ್ ಇದು ನಮಗೆ ಕ್ರಿಸ್ಪಿ ಆಗಬೇಕು ಸೋ ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಕ್ರಿಸ್ಪಿ ಆಗುತ್ತೆ ಈಗ ನಾವು ಬೋಂಡಾ ಹಾಕೋಕೆ ಸ್ಟಾರ್ಟ್ ಮಾಡೋಣ ಇನ್ನೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಬೋಂಡಾ ಹಾಕಕ್ಕೆ ಮುಂಚೆ ಕೈನ ನೀರಲ್ಲಿ ಒಂದಸತಿ ಡಿಪ್ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟ್ ಒಂದು ಸಸಪನೆ ಹಿಟ್ಟನ್ನ ತಗೊಂಡು ನಾನು ನಿಮಗೆ ಆಗ್ಲೇ ತೋರಿಸ್ತಂಗೆ ನೋಡಿ ಈ ರೀತಿ ಸ್ವಲ್ಪ ತಟ್ಕೋಬೇಕು ತುಂಬಾ ತುಂಬಾ ತೆಳುವಾಗೂ ಇಲ್ಲ ಈಗ ನಿಧಾನಕ್ಕೆ ಹಾಕೊಳ್ಳೋಣ ಇದೆ ರೀತಿ ಎಲ್ಲಾ ಬೋಂಡಾಗಳನ್ನ ಹಾಕೋಬೇಕು ತುಂಬಾ ಸಿಂಪಲ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೋಂಡಾಗಳನ್ನ ಹಾಕಾಗಿದೆ ಈಗ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಒಂದು 30 ಸೆಕೆಂಡ್ ವರೆಗೂ ಹಾಗೆ ಬಿಡಬೇಕು ತಕ್ಷಣ ತಿರುಗಿಸಕ್ಕೆ ಹೋಗಬೇಡಿ ನೋಡಿ ಒಂದು 30 ಸೆಕೆಂಡ್ ಆಗಿದೆ ಈಗ ತಿರುಗಿಸ ಹಾಕೋಣ ತಿರುಗಿಸಕಾಗಿದೆ ಈಗ ಗ್ಯಾಸ್ ನ ಮೀಡಿಯಂ ಟು ಹೈ ಫ್ಲೇಮ್ ಇವೆರಡರ ಮಧ್ಯದಲ್ಲಿ ಇಟ್ಟು ಎರಡು ಸೈಡು ಕ್ರಿಸ್ಪಿ ಆಗಿ ಒಳ್ಳೆ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈ ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಒಂದು 3 ನಿಮಿಷ ಆಗಿದೆ ಎರಡು ಸೈಡ್ ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಕ್ರಿಸ್ಪಿ ಆಗಿ ಫ್ರೈ ಆಗಿದೆ ನೀವು ನೋಡ್ತಾ ಇರಬಹುದು ಈರುಳ್ಳಿ ಕಲರ್ ನೋಡಿ ಈ ರೀತಿ ಚೇಂಜ್ ಆಗಿದೆ ಕೈ ರೆಡಿ ಇದೆ ನಾವು ಇದನ್ನ ಪ್ಲೇಟ್ ಅಲ್ಲಿ ತಕ್ಕೆ ಇಟ್ಕೊಳ್ಳೋಣ ಎಷ್ಟು ಸೂಪರ್ ಆಗಿ ಬಂದಿದೆ ತುಂಬಾ ಗರಿ ಗರಿಯಾಗಿ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದೆ ರೀತಿ ಉಳಿದಿರೋ ಬೋಂಡಾಗಳನ್ನ ಹಾಕೊಳ್ಳೋಣ ಮತ್ತೆ ಪಾತ್ರೆಯಲ್ಲಿ ಕೈನ ಈ ರೀತಿ ಡಿಪ್ ಮಾಡಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಆಗ್ಲೇ ತೋರಿಸ್ತಂಗೆ ಸ್ವಲ್ಪ ಅದನ್ನ ಚಪ್ಪಟೆ ಮಾಡಿ ಹಾಕೊಳ್ಳಿ ಇದನ್ನ ತುಂಬಾ ದಪ್ಪವಾಗಿ ಮಾಡಿದ್ರು ಚೆನ್ನಾಗಿರಲ್ಲ ಸೋ ಅದಕ್ಕೆ ಸಣ್ಣ ಸಣ್ಣದಾಗಿ ಮತ್ತೆ ಮೀಡಿಯಂ ಸೈಜ್ ಅಲ್ಲಿ ಮಾಡ್ಕೊಳ್ತಾ ಇದೀನಿ ನೋಡಿ ಬಜ್ಜಿಗಳೆಲ್ಲ ಹಾಕಾಗಿದೆ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಇದೊಂದು 30 ಸೆಕೆಂಡ್ ವರೆಗೂ ಹಾಗೆ ಬಿಡಬೇಕಾಗುತ್ತೆ ಗ್ಯಾಸ್ ನ ಮೀಡಿಯಂ ಟು ಹೈ ಫ್ಲೇಮ್ ಇವೆರಡರ ಮಧ್ಯದಲ್ಲಿ ಇಟ್ಟು ಎರಡು ಸೈಡ್ ಗೋಲ್ಡನ್ ಕಲರ್ ಆಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ಪ್ಲೇಟ್ ಅಲ್ಲಿ ತೆಗೆದು ಇಟ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಸಿಂಪಲ್ ಆಗಿ ಕ್ವಿಕ್ ಆಗಿ ಮನೆಯಲ್ಲಿರೋ ಇಂಗ್ರೆಡಿಯೆಂಟ್ಸ್ ನ ಯೂಸ್ ಮಾಡಿನೇ ರುಚಿಕರವಾದ ಸ್ನ್ಯಾಕ್ಸ್ ಮಾಡೋದು ಅಂತ
ತುಂಬಾ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇದು ಪ್ಲೇಟ್ ಯೂಸ್ ಮಾಡ್ದಂಗೆ ಉರ್ಗಡ್ಲೆಯಿಂದ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಈವನಿಂಗ್ ಸ್ನ್ಯಾಕ್ಸ್ ಆಗಿ ಟೀ ಜೊತೆಗೆ ಮತ್ತೆ ಊಟಕ್ಕಷ್ಟೇ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಅನ್ವಿಕಾ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.